आत्मीय वीक्षक सानवी एजुकेशन चैनल के स्वागत प्रिय वीक्षक नानिवत्तु वीडियोदल्ली यावा रीतियागि पीडीएफ फाइल मत्तु डाक्युमेंट गूगल ड्राइव नल्ली अपलोड माडबेकंतक्कंतदन्नु तिळिस्ता इद्दीनि अदक्कागि वीडियोवन्नु संपूर्णवागि नोडि ನಾವು ಯಾವುದೇ ಒಂದು ಫೈಲನ್ನು ನಮ್ಮ ಬ್ಲಾಗರ್ನಲ್ಲಿ ಅಪ್ಲೋಡ್ ಮಾಡಬೇಕಾದರೆ ನಮ್ಮ ಫೈಲ್ಗಳನ್ನು ಮೊದಲು ನಾವು ಡ್ರೈವ್ನಲ್ಲಿ ಗೂಗಲ್ ಡ್ರೈವ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಈ ವರ್ಕ್ ಫ್ರಮ್ ಹೋಮ್ನಲ್ಲಿ ಕೊಟ್ಟಿರತಕ್ಕಂಥ ಅಸೈನ್ಮೆಂಟ್ಗಳೆಲ್ಲ ನಾವು ಬ್ಲಾಗರ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ನಾವು ಮೊದಲು ಗೂಗಲ್ ಡ್ರೈವ್ನಲ್ಲಿ ಯಾವ ರೀತಿಯಾಗಿ ನಮ್ಮ ಫೈಲ್ಗಳನ್ನು ಅಪ್ಲೋಡ್ ಮಾಡಬೇಕಂತಕ್ಕಂಥದ್ದನ್ನು ತಿಳ್ಕೊಬೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅದಕ್ಕಾಗಿ ಆತ್ಮೀಯ ಮಿತ್ರರೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ತಾವು ನಮ್ಮ ಚಾನೆಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ತಮಗೆ ಇಷ್ಟವಾದರೆ ದಯಮಾಡಿ ಕೊನೆಗೊಂದು ಲೈಕ್ ಮಾಡಿ ಅಥವಾ ಇಷ್ಟ ಆಗಲಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಈಗ ಗೂಗಲ್ ಡ್ರೈವ್ನಲ್ಲಿ ನಮ್ಮ ಫೈಲ್ಗಳನ್ನು ಪಿ ಡಿ ಎಫ್ ಫೈಲ್ಗಳನ್ನು ಡಾಕ್ಯುಮೆಂಟ್ಸ್ಗಳನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ ಇಲ್ಲಿ ನಾನು ಗೂಗಲ್ ಕ್ರೋಮನ್ನು ಓಪನ್ ಮಾಡಿದ್ದೀನಿ ಓಪನ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಬರುತ್ತೆ ಪೇಜ್ ಬಂದಾಗ ನಮ್ಮ ಅಕೌಂಟ್ನಿಂದ ಸೈನ್ ಆಗಿರ್ತೀವಿ ನಮ್ಮ ಅಕೌಂಟ್ ಮೂಲಕ ಸೈನ್ ಇನ್ ಆಗಿರ್ತೀವಿ ಸೊ ಅಲ್ಲಿ ಸೊ ಪಕ್ಕದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ನೈನ್ ಡಾಟ್ಸ್ಗಳು ಕಾಣ್ತವೆ ಅಂದರೆ ಒಂಬತ್ತು ಚುಕ್ಕಿಗಳು ಕಾಣ್ತವೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳಿವೆ ಅಕೌಂಟ್ ಇದೆ ಸರ್ಚ್ ಇದೆ ಮ್ಯಾಪ್ಸ್ ಇದೆ ಯೂಟ್ಯೂಬ್ ಇದೆ ಪ್ಲೇ ಇದೆ ನ್ಯೂಸ್ ಇದೆ ಸೊ ಹೀಗೆ ಅನೇಕ ಆಪ್ಷನ್ಗಳಿರ್ತವೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಗೂಗಲ್ ಡ್ರೈವ್ ನಾವು ಗೂಗಲ್ ಡ್ರೈವ್ನ ಓಪನ್ ಮಾಡ್ಕೊಳ್ಬೇಕು ಸೊ ಗೂಗಲ್ ಡ್ರೈವ್ನ ಅಪ್ಲೋಡ್ ಓಪನ್ ಮಾಡಿದಾಗ ಇಲ್ಲಿ ನ್ಯೂ ಅಂತಕ್ಕಂಥದ್ದು ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ಇಲ್ಲಿ ಫೈಲ್ ಅಪ್ಲೋಡ್ ಮತ್ತು ಫೋಲ್ಡರ್ ಅಪ್ಲೋಡ್ ಅಂತಿದೆ ನಮಗೆ ಫೈಲ್ ಅಪ್ಲೋಡ್ ಮಾಡಬೇಕಾಗಿದೆ ಅದಕ್ಕಾಗಿ ನಾವು ಫೈಲ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಫೈಲ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ನಮ್ಮ ಫೈಲನ್ನು ಯಾವುದು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅದನ್ನು ನಾವು ಮೊದಲು ಖಚಿತಪಡಿಸ್ಕೊಂಡಿರ್ಬೇಕು ಅದು ಎಲ್ಲಿದೆ ಅಂತಕ್ಕಂಥದ್ದು ನಾನು ಒಂದು ಡಾಕ್ಯುಮೆಂಟನ್ನು ಮತ್ತು ಒಂದು ಪಿ ಡಿ ಎಫ್ ಫೈಲನ್ನು ಅಪ್ಲೋಡ್ ಮಾಡಬೇಕಾಗಿದೆ ಅದು ಡೆಸ್ಕ್ಟಾಪ್ ಮೇಲೆ ಫೋಲ್ಡರ್ 4ರಲ್ಲಿ ಇದೆ ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಅಂದರೆ ವರ್ಕ್ ಫ್ರಮ್ ಹೋಮ್ನಲ್ಲಿ ಯಾವ ಯಾವ ಚಟುವಟಿಕೆಗಳನ್ನು ಸೊ ಈ ಫಾರ್ಮೆಟಲ್ಲಿ ತುಂಬಬೇಕಾಗಿರ್ಬೇಕಂತಕ್ಕಂಥದ್ದು ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಇಲ್ಲೇನಾಗುತ್ತೆ ಅಂತಂದರೆ ಅಪ್ಲೋಡ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಇನ್ನು ನೋಡ್ತಾ ಇದ್ದೀರಾ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಫೈಲ್ ಏನಾಗಿದೆ ಅಂದರೆ ಅಪ್ಲೋಡ್ ಆಗಿದೆ ಒನ್ ಅಪ್ಲೋಡೆಡ್ ಕಂಪ್ಲೀಟ್ ಸೊ ಈ ರೀತಿಯಾಗಿ ನಾವು ಗೂಗಲ್ ಡ್ರೈವ್ನಲ್ಲಿ ನಮ್ಮ ಒಂದು ಫೈಲನ್ನು ಅಪ್ಲೋಡ್ ಮಾಡಬೇಕು ಈಗ ನೋಡೋಣ ಆ ಫೈಲ್ ಗೂಗಲ್ ಡ್ರೈವ್ನಲ್ಲಿ ಎಲ್ಲಿ ಅಪ್ಲೋಡ್ ಆಗಿದೆ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರ ಅಂತಕ್ಕಂಥ ಒಂದು ಪಿ ಡಿ ಎಫ್ ಫೈಲ್ ಇದೆ ಸೊ ಈ ಪಿ ಡಿ ಎಫ್ ಫೈಲಲ್ಲಿ ಅಸೈನ್ಮೆಂಟ್ಗಳು ಯಾವ ಫಾರ್ಮೆಟ್ನಲ್ಲಿ ನಾವು ಬರೀಬೇಕಂತಕ್ಕಂಥದ್ದನ್ನು ಒಂದು ಫಾರ್ಮೆಟ್ ಇದೆ ಸೊ ಆ ಫಾರ್ಮೆಟನ್ನು ನಾವು ಈ ಗೂಗಲ್ ಡ್ರೈವ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಸೊ ಆತ್ಮೀಯರೇ ಈ ರೀತಿಯಾಗಿ ನಾವು ಯಾವುದೇ ಒಂದು ಫೈಲನ್ನು ನಮ್ಮ ಲ್ಯಾಪ್ಟಾಪ್ನಲ್ಲಿ ಡೆಸ್ಕ್ಟಾಪ್ ಮೇಲೆ ಅಥವಾ ಬೇರೆ ಫೈಲ್ಗಳಲ್ಲಿರ್ತಕ್ಕಂಥ ಅಥವಾ ಫೋಲ್ಡರ್ನಲ್ಲಿರ್ತಕ್ಕಂತಹ ಪಿ ಡಿ ಎಫ್ ಫೈಲ್ಗಳನ್ನು ಗೂಗಲ್ ಡ್ರೈವ್ನಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕನ್ನೋದನ್ನು ತಾವು ತಿಳ್ಕೊಂಡಿದ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಒಂದು ಮಾಹಿತಿ ತಮಗೆ ಉಪಯೋಗ ಆಗುತ್ತೆ ಅನ್ನಿಸಿದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಮತ್ತೆ ಭೇಟಿಯಾಗುತ್ತೇನೆ ಮುಂದಿನ ಒಂದು ವಿಡಿಯೋದೊಂದಿಗೆ ನಮಸ್ಕಾರವನ್ನು